ಸಮಸ್ತ ವೀಕ್ಷಕರಿಗೂ ಪ್ರೊಫೆಸರ್ ಡಾಕ್ಟರ್ ಶ್ರೀ ವೈ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರು ರಾಷ್ಟ್ರೀಯ ರತ್ನ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರು ಮಾಡುವ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸರಿ ಗಣಪತಿ ಹಬ್ಬ ಗಣೇಶನ ತರಬೇಕು ಪೂಜೆ ಮಾಡಬೇಕು ಯಾವ ರೀತಿ ಮಾಡಬೇಕು ನಿಯಮಗಳೇನು ಆ ನಿಯಮಗಳನ್ನು ಒಂದೊಂದೇ ಹೊಂದೊಂದೇ ಹೆಳೆ ಹೆಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಮೊದಲು ಮೃತಿಕಾ ಮೂರ್ತಿಯನ್ನು ತರಬೇಕು ಮೃತಿಕಾ ಮೂರ್ತಿಯನ್ನು ತರಬೇಕಾದರೆ ನೀವು ಮನೆಯಿಂದ ಹೊರಡತಕ್ಕಂಥ ಸಮಯದಲ್ಲಿ ಇರ್ತಕ್ಕಂಥ ನಿಯಮ ರಾಹುಕಾಲ ಯಮಗಂಡ ಕಾಲ ವಿಷಕಾಲಗಳನ್ನು ತ್ಯಜಿಸಿ ನಾವು ಹೊರಡಬೇಕಂತೆ ಗಣೇಶನ ಮೂರ್ತಿಯನ್ನು ತರಲಿಕ್ಕೆ ಎಲ್ಲಿ ತರಲಿಕ್ಕೆ ಗಣೇಶನ ಮೂರ್ತಿಯನ್ನು ನೀವೇ ಸ್ವತಃ ತಯಾರು ಮಾಡಿ ಅದನ್ನು ಎಲ್ಲೋ ಒಂದು ಕಡೆ ಮನೆಯಿಂದ ಹೊರಗಡೆ ಇಟ್ಟಿರ್ತೀರ ಆ ಸ್ಥಳಕ್ಕೆ ಹೋಗಿ ತರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇವತ್ತು ಗಣೇಶನ ಆಕಾರವನ್ನು ಮಾಡಲಿಕ್ಕೆ ಎಷ್ಟೋ ಜನಕ್ಕೆ ಬರೋಲ್ಲ ಆದರೆ ದಯಮಾಡಿ ಈ ವಾಹಿನಿಯ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿ ವ್ಯವಸ್ಥಿತವಾಗಿ ಮೃತಿಕಾ ಮೂರ್ತಿಯನ್ನೇ ಆರಾಧಿಸಿ ಮೃತಿಕಾ ಅಂದರೆ ಏನು ಮಣ್ಣು ಮಣ್ಣಿನ ಮೂರ್ತಿಯನ್ನೇ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಅದೇ ಮೃತಿಕಾ ಮೂರ್ತಿ ಅಂತಾನೆ ಪ್ಲಾಸ್ಟಿಕ್ ಗಣೇಶನ ತಂದು ಇವತ್ತು ಪೂಜೆ ಮಾಡು ಅಂತ ಹೇಳಿಲ್ಲ ಬರೀ ಪೈಂಟ್ ಹೊಡೆದಿರ್ತಕ್ಕಂಥ ಗಣೇಶನ ತಂದು ಪೂಜೆ ಮಾಡು ಅಂತ ಹೇಳಿಲ್ಲ ಮೃತಿಕಾ ಮೂರ್ತಿಯನ್ನೇ ತಂದು ಪೂಜಿಸಿ ನಂತರ ವಿಸರ್ಜನೆಯನ್ನು ಮಾಡು ಗಣಗಳ ನಾಯಕನಾಗಿರ್ತಕ್ಕಂಥ ಮಹಾಗಣೇಶನಿಗೆ ಅಂತ ಹೇಳಿರ್ತಕ್ಕಂಥ ವಿಚಾರ ಇಂಥ ಗಣಗಳಿಗೆ ನಾಯಕನಾಗಿರ್ತಕ್ಕಂಥ ಮಹಾಗಣಪತಿಯ ಒಂದು ಮೂರ್ತಿಯನ್ನು ತರ್ತಕ್ಕಂಥ ಸಮಯದಲ್ಲಿ ನೀವೇನು ಮಾಡಬೇಕು ಹೊರಗಡೆ ಹೋಗಿರ್ತೀರ ಮೃತಿಕಾ ಮೂರ್ತಿ ಅಂತಕ್ಕಂಥದ್ದನ್ನು ತಗೋಬೇಕು ತಗೊಳ್ಳೋಕ್ಕಿಂತ ಮುಂಚೆ ಅಕಸ್ಮಾತ್ ನೀವು ಅದರ ಆಕಾರವನ್ನು ಮಾಡಿದರೆ ಪರವಾಗಿಲ್ಲ ಮಾಡದೇ ಇದ್ದರೆ ನೀವು ಇವತ್ತಿನ ಕಾಲದಲ್ಲಿ ಎಲ್ಲ ಹಣ ಕೊಟ್ಟು ತಂದುಬಿಡ್ತಕ್ಕಂಥ ಕೆಲಸ ಮಾಡ್ತೀರ ಅಲ್ವಾ ಆ ಹಣ ಕೊಡ್ತಕ್ಕಂಥ ಸಮಯದಲ್ಲಿ ಹಣದ ಜೊತೆಯಲ್ಲಿ ಸ್ವಲ್ಪ ಹಕ್ಕಿ ಬೆಲ್ಲ ಇದು ಎರಡನ್ನೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಒಂದು ತಟ್ಟೆಯಲ್ಲಿ ಅಂದರೆ ಗಣೇಶನ ಆಕಾರಕ್ಕೆ ತಕ್ಕಂತೆ ತಟ್ಟೆಯಲ್ಲಿ ಈ ತಂಡುಲ ಧಾನ್ಯ ಅಂದರೆ ಅಕ್ಕಿಯನ್ನು ಹಾಕಿ ಅದರಲ್ಲಿ ಅಷ್ಟದಳವನ್ನು ಬರೆದು ನಂತರ ಎಚ್ಚರಿಕೆಯಿಂದ ಗಣೇಶನಿಗೆ ಆರತಿಯನ್ನು ಮಾಡಿ ಹೇ ಮಹಾಗಣಪತಿ ನಮ್ಮ ಮನೆಗೆ ನಮ್ಮ ಪ್ರಾಂತ್ಯಕ್ಕೆ ನಾವು ನಿನ್ನನ್ನು ಕೊಂಡೊಯ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ನಿರ್ವಿಘ್ನವಾಗಿ ಈ ಮಹಾಗಣಪತಿಯ ಮಹೋತ್ಸವವನ್ನು ಆಚರಿಸಿಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಕೆಲವರು ಏನು ಮಾಡ್ತೀರಾ ಗಣೇಶನ ತರೋಕೆ ಹೋಗಬೇಕು ಅಂತ ಅಂದರೆ ಪೇಪರ್ ತೊಗೊಂಡೋಗೋದು ಬಿಡೋದು ದಾರ ಹಾಕಿ ಕಟ್ಬಿಡೋದು ಕಟ್ಬಿಟ್ಟು ಅದನ್ನು ಮನೆಗೆ ತೊಗೊಂಬರೋದು ಆಮೇಲೆ ಪೊಟ್ನ ಬಿಚ್ಚೋದು ಇವೆಲ್ಲವನ್ನು ಕೂಡ ಮಾಡ್ತೀರ ಖಂಡಿತವಾಗಿ ಇಲ್ಲ ಇದೆಲ್ಲವನ್ನು ಕೂಡ ಮಾಡಬಾರದು ಯಾವಾಗ ಒಂದು ವಿಗ್ರಹವನ್ನು ಮೃತಿಕಾ ಮೂರ್ತಿಯನ್ನು ತಗೊಳ್ಳಿಕ್ಕೆ ನೀವು ಹೊರಡ್ತೀರೋ ಹೊರಟು ಆ ಒಂದು ಮೂರ್ತಿಯನ್ನು ತಗೊಂಡು ಬರ್ತೀರೋ ಆಗ ವ್ಯವಸ್ಥಿತವಾಗಿ ಘಂಟಾನಾದವನ್ನು ಮಾಡ್ತಾ ಅಥವಾ ಶಕ್ತಿಗೆ ಅನುಗುಣವಾಗಿ ಮಂಗಳವಾದ್ಯವನ್ನು ಮಾಡ್ತಾ ಮನೆಗೆ ತರ್ತಕ್ಕಂಥವರು ಮನೆಗೆ ತರಬೇಕು ಅಥವಾ ಆ ಪ್ರಾಂತ್ಯಕ್ಕೆ ಯಾವುದೋ ಒಂದು ಬೀದಿಯಲ್ಲಿ ಕೂರಿಸಿರ್ತೀರಾ ಪೆಂಡಾಲ್ ಹಾಕಿರ್ತೀರಾ ಆ ಪ್ರಾಂತ್ಯಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಷ್ಟನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಗಣೇಶನ ತರ್ತಕ್ಕಂಥ ಕಾರ್ಯ ಆಯಿತು ಮನೆ ಬಾಗ್ಲಕ್ಕೆ ಬಂತು ಗಣೇಶ ಬಂದ ತಕ್ಷಣ ಆ ಒಂದು ವಿಗ್ರಹವನ್ನು ತೆಗೆದು ಒಳಗಡೆ ತೊಗೊಂಡೋಗಿ ಇಟ್ಕೋಬಾರ್ದು ಅದಕ್ಕೆ ರಕ್ಷಾ ಆರತಿ ಅಂತಕ್ಕಂಥದ್ದು ಮಾಡಬೇಕು ದೃಷ್ಟಿಗೆ ಆರತಿ ಮಾಡ್ತಿರಲ್ಲ ಅದೇ ರೀತಿ ಆರತಿಯನ್ನು ಮಾಡಿ ಆ ಆರತಿಯ ರಕ್ಷೆಯನ್ನು ಆ ಗಣೇಶನಿಗೆ ಇಟ್ಟು ನಂತರ ಗಣೇಶನನ್ನು ಹಿಡಿದಿರ್ತಕ್ಕಂಥವರು ಮನೆಯ ಬಾಗಿಲ ಒಂದು ಬಾಗಿಲಲ್ಲಿ ಬಲಗಾಲನ್ನು ಹಿಟ್ಟು ಪ್ರವೇಶವನ್ನು ಮಾಡಬೇಕು ನಿಮ್ಮ ಪ್ರಾಂತ್ಯದಲ್ಲಿ ಆ ಮಂಟಪವನ್ನು ನಿರ್ಮಾಣವನ್ನು ಮಾಡಿರ್ತೀರಲ್ಲ ಆ ಮಂಟಪಕ್ಕೂ ಕೂಡ ಬಲಗಾಲನ್ನು ಹಿಟ್ಟು ನಾವು ಪ್ರವೇಶವನ್ನು ಮಾಡಬೇಕು ತದಾದ ನಂತರ ನಿಮ್ಮ ಆ ಗಣೇಶ ಮೂರ್ತಿಯ ಆಕಾರಕ್ಕೆ ತಕ್ಕಂತೆ ಮಂಟಪ ಅಂತಕ್ಕಂಥದ್ದನ್ನು ಮೊದಲೇ ತಯಾರಿಸಿರಬೇಕು ಗಣೇಶನ ಮೂರ್ತಿ ನಮ್ಮ ಮನೆಗೆ ಬಂತು ತೊಗೊಂಡು ಬಂದವು ಹೌದಲ್ವಾ ಅದನ್ನು ಒಂದು ಎರಡು ಎಲೆಯನ್ನು ಹಾಕಿ ಅದರ ಮೇಲೆ ನಮಗೆ ಸಿಗ್ತಕ್ಕಂಥ ಧಾನ್ಯ ಅದನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಅಷ್ಟದಳ ಸ್ವಸ್ತಿಕ್ ಓಂಕಾರ ಇವೆಲ್ಲವನ್ನು ಕೂಡ ಬರೆದು ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಒಬ್ಬ ಬ್ರಾಹ್ಮಣೋತ್ತಮನನ್ನು ಪೂಜೆಗೆ ನೆಮಿಸ್ಕೊಳ್ಳಬೇಕು ಅಂತಕ್ಕಂಥದ್ದು ಯಾಕೆಂದರೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕಾದಾಗ ಅಂಗನ್ಯಾಸ ಕರನ್ಯಾಸ ಇವೆಲ್ಲವನ್ನು ಕೂಡ ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ನಾವು ಹೇಳ್ತೇವೆ ಶ್ರೀವರಸಿ ವಿಾಯಕಸ್ವಾಮಿ ಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋ ಹೀಗೆ ಹೇಳಿ ಅಂಗನ್ಯಾಸ ರಾಮ ಹೃದಯಾಯ ನಮಃ ಹೀಂಶ ಸ್ವಾಹ ರೀಶಿಖಾ ಔಷ ನೋಡಿ ದೇವರಿಗೆ ತನ್ನ ಶಿಕೆಯನ್ನು ತೋರಿಸಬೇಕಂತೆ ಅದಕ್ಕೆ ಸಂಪ್ರದಾಯ ಈ ಶಿಕೆ ಅಂತಕ್ಕಂಥದ್ದು ದೇವರನ್ನು ಕರೀತಕ್ಕಂಥ ಸಮಯದಲ್ಲಿ ಶಿಕೆಯನ್ನು ಕೂಡ ಪ್ರದರ್ಶನವನ್ನು ಮಾಡುವಂತ ಹೇಳುತ್ತೆ ಆಗಮಶಾಸ್ತ್ರ ಅದಕ್ಕೋಸ್ಕರನೇ ದೇವಾಲಯದ ಅರ್ಚಕರು ಪುರೋಹಿತರು ಶಿಕೆಯನ್ನು ಬಿಡಬೇಕು ಅಂತ ಹೇಳೋದು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಷೋಡಶ ಉಪಚಾರಗಳು ಅಂತಕ್ಕಂಥದ್ದು ಪ್ರಾರಂಭ ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನ ಗಂಧ ಉಪವೀತ ಆದರೆ ಒಂದು ಯಜ್ಞೋಪವೀತದ ಬಗ್ಗೆ ನಾನು ಹಿಂದೆ ಮಾತಾಡದೆ ನಾಗಯಜ್ಞೋಪವೀತ ಯಾರಿಗೆ ಗಣೇಶನಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗಂಧವನ್ನು ಅರ್ಪಣೆಯನ್ನು ಮಾಡಬೇಕು ಹರಿದ್ರ ಕುಂಕುಮ ಪುಷ್ಪ ಬಿಲ್ವಪತ್ರೆ ಯಥಾನುಶಕ್ತಿ ಅಲಂಕಾರವನ್ನು ಮಾಡಬೇಕಂತೆ ದೇವರಿಗೆ ಮೋದಕ ನೈವೇದ್ಯ ಮೋದಕ ಪ್ರಿಯ ಯಾರು ಮಹಾಗಣಪತಿ ಅಷ್ಟೋತ್ತರ ಸಹಸ್ರನಾಮಗಳನ್ನು ಹೇಳಬೇಕು ಅರ್ಚನೆಯನ್ನು ಮಾಡಬೇಕು ದೇವರಿಗೆ ಮಹಾ ನೈವೇದ್ಯವನ್ನು ಕೊಡಬೇಕು ಕರುಗಡುಬು ಮೋದಕ ಎಳ್ಳಿನ ಉಂಡೆಗಳು ರವೆ ಉಂಡೆಗಳು ಕಡಲೆ ಉಂಡೆಗಳು ಇವೆಲ್ಲವನ್ನು ಕೂಡ ನೈವೇದ್ಯಕ್ಕೆ ಹಿಡಬೇಕು ನೈವೇದ್ಯಕ್ಕೆ ಹಿಟ್ಟು ವ್ಯವಸ್ಥಿತವಾಗಿ ಗಣೇಶನಿಗೆ ಪರಿಶೇಚನೆಯನ್ನು ಮಾಡಿಸಿ ಭಕ್ತಿಯಿಂದ ನೈವೇದ್ಯವನ್ನು ಮಾಡಬೇಕು ನಂತರ ದೀಪ ಆರತಿಯನ್ನು ಮಾಡ್ತಕ್ಕಂಥದ್ದು ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸ ಈ ನಮಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ಕೆಲವರು ಒಂದು ಗೊಂದಲವಾಗಿರ್ತಕ್ಕಂಥ ವಿಚಾರಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏ ಮನೆ ಒಳಗಡೆ ಪ್ರದಕ್ಷಿಣೆ ಮಾಡಬಾರ್ದು 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 ಏ ಇಲ್ಲ ನಮ್ಮ ಪುರೋಹಿತರು ಹಾಗೆ ಹೇಳಿದ್ದು ಯಾರ್ರೀ ಹೇಳಿದ್ದು ಮನೆ ಒಳಗಡೆ ಪ್ರದಕ್ಷಿಣೆ ಮಾಡಬಾರ್ದು ಅಂತ ಮನೆಯೇ ಸುತ್ತು ಬಿಡುತ್ತೆ ಅಂತ ಹೇಳಿ ಹೇಳಿ ಕೆಲವರು ಅಂದ್ಕೊಂಡ್ಬಿಟ್ಟಿರ್ತಾರೆ ಇವರು ಪ್ರದಕ್ಷಿಣೆ ಮಾಡಿದ್ರೆ ಎಲ್ರಿ ಸುತ್ತುತ್ತೆ ಭೂಮಿನೇ ಸುತ್ತುತ್ತಾ ಇದೆ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ಕ್ಷೇತ್ರದಲ್ಲಿರಿ ಯಾವುದೇ ಸ್ಥಳದಲ್ಲಿರಿ ನಮಸ್ಕಾರ ಮಂತ್ರವನ್ನು ನಾವು ಹೇಳೋಕೆ ಹೊರಟಾಗ ಯಾನಿ ತಾನೇ ಚ ಪಾಪನೀ ಚ ತಾನೀ ವಿನ್ನಶ್ಯಂತ ಪ್ರದಕ್ಷಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಾ ಪಾಪತ್ಮ ಪಾಪ ಸಂಭವ ಕೃಪಯ ದೇವ ಶರಣಾಗತ ಭಕ್ತವತ್ಸಲ ನಾಸ್ತಿ ತ್ವಮೇಮ ಶರಣಂ ಮಮ ತಸ್ಮಾತ್ ತರಣ್ಯಭಾವೇನ ರಕ್ಷ ರಕ್ಷೋ ಗಣಾಧಿಪ ಆ ಮಂತ್ರದಲ್ಲಿ ಏನು ಹೇಳುತ್ತೆ ಪ್ರದಕ್ಷಿಣಂ ಕುರ್ವಾಣ ಅಂದರೆ ಪ್ರದಕ್ಷಿಣೆ ಮಾಡಲೇಬೇಕು ನೀವು ಮನೆಯಲ್ಲಿರಿ ಹೊರಗಡೆ ಇರಿ ದೇವಾಲಯದಲ್ಲಿರಿ ಪ್ರದಕ್ಷಿಣಾ ನಮಸ್ಕಾರ ಅಂತಕ್ಕಂಥದ್ದು ದೀರ್ಘದಾಂಡ ನಮಸ್ಕಾರ ಅಂತಕ್ಕಂಥದ್ದು ವಿಶೇಷ ಮಹಾಗಣಪತಿಯ ಪೂಜೆಯಲ್ಲಿ ಅದರಲ್ಲೂ ಮಹಾಗಣಪತಿಗೆ ಬ್ರಹ್ಮಚಾರಿ ಬ್ರಾಹ್ಮಣನ ಕೈಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಷೋಡಶ ಉಪಚಾರಗಳನ್ನು ಯಾರು ಮಾಡ್ತಾರೋ ಅವರಿಗೆ ಸಂಪೂರ್ಣ ಫಲ ಅಂತ ಹೇಳುತ್ತೆ ಪಾಪ ಎಷ್ಟೋ ಜನ ಗೊತ್ತಿಲ್ಲ ಅಯ್ಯೋ ಗುರುಗಳೇ ಬ್ರಹ್ಮಚಾರಿನೆ ಎಲ್ಲಿ ಹುಡ್ಕೊಂಡು ಹೋಗ್ಲಿ ಗುರುಗಳೇ ಇಂಥ ಪ್ರಶ್ನೆಗಳನ್ನು ಮಾಡ್ತೀರಾ ಆದರೆ ವಿಶೇಷವಾಗಿ ಗಣೇಶನಿಗೆ ಬ್ರಹ್ಮಚಾರಿ ಪುರೋಹಿತನಿಂದ ಬ್ರಾಹ್ಮಣನಿಂದ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಜ್ಞಾಪಕ ಇಟ್ಕೊಳ್ಳಿ ಹಾಗೆ ಮೃತಿಕಾ ಮೂರ್ತಿಗೆ ಅಭಿಷೇಕವನ್ನು ಮಾಡಲಿಕ್ಕಾಗಲ್ಲ ಮಣ್ಣಿನ ಮೂರ್ತಿಗೆ ಎಲ್ಲಿ ಮಾಡೋಕ್ಕಾಗತ್ತೆ ಮಾಡೋಕ್ಕೆ ಸಾಧ್ಯ ಇದೆಯಾ ಮಣ್ಣಿನ ಮೂರ್ತಿಗೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಎಳನೀರು ಎಲ್ಲ ಸುರಿಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಗಣೇಶನ ಪುಟ್ಟ ವಿಗ್ರಹ ಇರುತ್ತೆ ಅದನ್ನು ಇಟ್ಟುಕೊಂಡು ವ್ಯವಸ್ಥಿತವಾಗಿ ಅದಕ್ಕೆ ಅಭಿಷೇಕ ಮಾಡಿ ಪಂಚಾಮೃತ ಆಗತ್ತೆ ಆ ಮೂರ್ತಿಗೆ ಪ್ರೋಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೇ ಷೋಡಶ ಉಪಚಾರಗಳನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಇದು ವರಸಿದ್ಧಿ ವಿನಾಯಕನ ಪೂಜೆ ಕೆಲವರು ಅವರಿಗೆ ಶಕ್ತಿಗೆ ಅನುಗುಣವಾಗಿ ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನು ಆಚರಣೆಯನ್ನು ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಪಾಪ ಸ್ನೇಹಿತರೆಲ್ಲರೂ ಕೂಡ ಸೇರಿಕೊಂಡಿರ್ತಾರೆ ಸ್ನೇಹಿತರೆಲ್ಲರೂ ಕೂಡ ಸೇರಿಕೊಂಡು ಎಲ್ಲರೂ ಕೂಡ ಕಲೆಕ್ಷನ್ ಮಾಡಿಕೊಂಡು ಒಂದು ಬೀದಿಯ ಮಧ್ಯಭಾಗದಲ್ಲಿ ಗಣೇಶನನ್ನು ಹಿಟ್ಟು ನಾವು ಈ ಸರಿ ಗ್ರ್ಯಾಂಡಾಗಿ ಮಾಡಬೇಕು ಗಣೇಶನ ಅಂತ ಹೇಳಿ ಬಹಳಷ್ಟು ಜನ ಆಸೆ ಪಟ್ಟಿರ್ತಾರೆ ಹೌದಲ್ವಾ ಅಂಥವರಿಗೆ ಒಂದು ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರೋನಾ ಅನ್ನೋ ಮಹಾಮಾರಿ ಇನ್ನೂ ಹೋಗಿಲ್ಲ ಜಾಗ್ರತೆಯಿಂದ ಗಣೇಶನನ್ನು ಪೂಜಿಸತಕ್ಕಂಥವರು ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡಿದ್ದುಕೊಂಡು ಗಣೇಶನನ್ನು ಪ್ರಾರ್ಥನೆ ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥವರು ಸಹಸ್ರ ಮೋದಕ ಗಕಾರ ಗಣಪತಿ ಹೋಮ ಅರ್ಕ ಮಹಾಗಣಪತಿ ಹೋಮ ಮತ್ತು ದೂರ್ವ ಗಣಪತಿ ಹೋಮವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಆ ದಿನ ಒಂದು ಇಪ್ಪತ್ತೊಂದು ಬ್ರಹ್ಮಚಾರಿಗಳನ್ನು ಕರೆದು ಅವರಿಗೆ ವಸ್ತ್ರಗಳು ಲೇಖನ ಸಾಮಗ್ರಿಗಳು ಅಥವಾ ಅನ್ನದಾನವೋ ಅವರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಗಣೇಶನಿಗೆ ಒಂದು ಅನುಗ್ರಹ ಅಂತಕ್ಕಂಥದ್ದು ಗಣೇಶನ ಅನುಗ್ರಹ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗತ್ತೆ ಕೆಲವರು ಏನು ಮಾಡ್ತಾರೆ ಗಣಪತಿಯ ಹಬ್ಬ ಗಣಪತಿ ಹೆಸರು ಹೇಳಿಕೊಂಡು ಬಹಳಷ್ಟು ಜನ ಬೇಡದಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ ಆದರೆ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ ಮೇಲೊಬ್ಬ ಇದ್ದಾನೆ ಪ್ರತಿಯೊಂದನ್ನೂ ಕೂಡ ಲೆಕ್ಕಾಚಾರ ಇದ್ದಾನೆ ನೀವೇನೇನು ಮಾಡ್ತಾಯಿದ್ದೀರೋ ಯಾರಿಗೂ ಗೊತ್ತಿಲ್ಲದೇ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರ ಆದರೆ ಮೇಲೊಬ್ಬ ಎಲ್ಲವನ್ನೂ ಕೂಡ ನೋಟ್ ಮಾಡ್ತಾ ಇದ್ದಾನೆ ಇದು ಕಲಿಯುಗ ಚಪಾತಿ ಮಗಿಚಿದ ರೀತಿ ಜೀವನ ಈವತ್ತು ತಾತ್ಕಾಲಿಕ ನಿಮಗೆ ಸುಖ ಸಿಗಬಹುದು ಆದರೆ ಭಗವಂತನ ಅನುಗ್ರಹ ಇಲ್ಲದೆ ಶಾಶ್ವತವಾದ ಸುಖ ನಿಮಗೆ ಸಿಗಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ನಾವು ಜ್ಞಾಪಕವನ್ನು ಇಟ್ಕೊಳ್ಳಿ ಸರಿ ವಿನಾಯಕನ ಪೂಜೆ ಆಯಿತು ಸಾಧ್ಯವಾದರೆ ಇಪ್ಪತ್ತೊಂದು ಜನ ಬ್ರಾಹ್ಮಣರಿಗೆ ಬ್ರಹ್ಮಚಾರಿ ಬ್ರಾಹ್ಮಣರಿಗೆ ಪಾದಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ವಿಸರ್ಜನೆ ಹೇಗೆ ಮಾಡಬೇಕು ಕೆಲವರು ಗಣೇಶನ್ ತಂದು ಕೂರಿಸ್ಬಿಡ್ತಾರೆ ಶಾಮಿಯನ್ನು ಹಾಕಿರ್ತಾರೆ ಈ ಗುಂಪುಗಳು ಮಾಡಿಕೊಂಡು ಗಣೇಶನ ಕೂರಿಸ್ತಕ್ಕಂಥವ್ರು ಇದ್ದೀರಲ್ಲ ಅವ್ರಿಗೊಂದು ಕಿವಿ ಮಾತನ್ನು ನಾನು ಹೇಳ್ತೀನಿ ಶಾಮಿಯನ್ನು ಹಾಕ್ಬಿಡ್ತೀರಾ ಗಣೇಶನ ಮೇಲೆ ನೀರು ಬೀಳುತ್ತೆ ನಾಯಿಗಳು ಓಡಾಡುತ್ತವೆ ಅದಕ್ಕೆ ಸರಿಯಾದ ಸೌಕರ್ಯ ಅಂತಕ್ಕಂಥದ್ದಿಲ್ಲ ಏನೋ ನಿಮ್ಮ ನಿಮ್ಮ ಶೋಕೆಗಳಿಗೆ ಗಣೇಶನ ತೊಗೊಂಡೋಗಿ ಬೀದಿಯಲ್ಲಿ ಹಿಡೋದು ಆ ನಾಯಿಗಳ ಗಲೀಜು ಮಾಡ್ತಕ್ಕಂಥದ್ದು ಅದಕ್ಕೆ ಸರಿಯಾಗಿ ತ್ರಿಕಾಲ ಪೂಜೆ ಇಲ್ಲದೆ ಇರತಕ್ಕಂಥದ್ದು ಎಷ್ಟು ಜನ ಬೀದಿ ಬೀದಿಯಲ್ಲಿ ನೀವು ಗಣೇಶನ ಕೂರಿಸಿದ್ದೀರಾ ತ್ರಿಕಾಲ ಪೂಜೆ ಯಾರು ಮಾಡಿದ್ದೀರಾ ನಿಮ್ಮ ಎದೆ ಮುಟ್ಕೊಂಡು ಹೇಳಿ ನೋಡೋಣ ಇಲ್ಲ ಬೆಳಗ್ಗೆ ನಮ್ಮೂರು ನಮ್ಮ ದೇವಸ್ಥಾನದವ್ರು ಹೇಳಿದ್ರು ಸ್ವಾಮಿ ಬೆಳಗ್ಗೆ ಒಂದು ಪೂಜೆ ಮಾಡಿ ಸಾಯಂಕಾಲ ಒಂದು ಪೂಜೆ ಮಾಡಿ ಮಧ್ಯಾಹ್ನ ಯಾರೂ ಇರೋಲ್ಲ ಅದಕ್ಕೆ ಪೂಜೆ ಮಾಡಬೇಡಿ ಬೆಳಗ್ಗೆ ಆದರೆ ನಾಲ್ಕು ಜನ ಬರ್ತಾರೆ ಪೂಜೆ ಮಾಡಿ ಸಾಯಂಕಾಲ ಎಲ್ಲರೂ ಬರ್ತಾರೆ ಆರ್ಕೆಸ್ಟ್ರಾ ಏಳು ಕೆಸ್ಟ್ರಾ ಎಂಟು ಕೆಸ್ಟ್ರಾ ಎಲ್ಲ ಇಟ್ಕೊಂಡು ನೀವು ಡ್ಯಾನ್ಸ್ಗಳು ಮಾಡಿಕೊಂಡು ಆ ದೇವರಿಗೆ ಸರಿಯಾಗಿ ಪೂಜೆನೂ ಇಲ್ಲದೆ ಅಪವಿತ್ರ ಮಾಡಿಕೊಂಡು ಮಾಡೋಕ್ಕೆ ಹೋಗಬೇಡಿ ಇದರಿಂದ ಭಾಳಷ್ಟು ತೊಂದರೆ ತಾಪತ್ರಯಗಳನ್ನು ನೀವು ಅನುಭವಿಸಬೇಕಾಗತ್ತೆ ಜಾಗ್ರತೆಯನ್ನು ವಹಿಸಿ ನನ್ನ ಕಣ್ಣು ಮುಂದೆ ನಡೆದಂಥ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಈ ಒಂದು ಸಮಯದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು ಮೂಲತಃ ಅರ್ಚಕನಾಗಿರೋದರಿಂದ ಇದರ ಅನುಭವ ಕೂಡ ನನಗಾಗಿದೆ ನಾನು ಒಂದು ಗಣೇಶನ ಬೀದಿಯಲ್ಲಿ ಕೂತಿರ್ತಕ್ಕಂಥ ಒಂದು ಗಣೇಶನ ಪೂಜೆಯನ್ನು ಒಪ್ಪಿಕೊಂಡಿದ್ದೇನೆ ಅವರು ಐದು ದಿವಸ ಇಡ್ತೀನಿ ಅಂತ ಹೇಳಿದರು ಐದು ದಿವಸವೂ ಪೂಜೆ ಒಪ್ಪಿಕೊಂಡಿದ್ದೇನೆ ನಾನು ಹೇಳ್ತಾ ಇದ್ದೇನೆ ಅವರಿಗೆ ಇಲ್ಲ ಮೂರು ಸಮಯ ಆರಾಧನೆಯನ್ನು ಮಾಡಬೇಕು ಪ್ರಾತಃ ಕಾಲ ಮಾಧ್ಯಾಹಿಕ ಸಾಯಂ ಆರಾಧನೆಯನ್ನು ಮಾಡಬೇಕು ಅಂದರೆ ಎಷ್ಟು ಹೇಳೋರು ಕೇಳಲಿಲ್ಲ ಎರಡೇ ಹೊತ್ತು ಮಾಡಿಕೊಡಿ ನಮಗೆ ಸಾಕು ಸರಿ ಎರಡು ಹೊತ್ತು ಪೂಜೆ ಮಾಡೋಕ್ಕೆ ಇದ್ದೇನೆ ಒಂದು ದಿವಸ ಎಲ್ಲ ಮೊದಲನೇ ದಿವಸ ಇರ್ತಾರೆ ಎರಡನೇ ದಿವಸ ಯಾರೂ ಇರಲ್ಲ ಮೂರನೇ ದಿವಸ ಕೇಳೋರೇ ಇಲ್ಲ ನಾಲ್ಕನೇ ದಿವಸ ಗಣೇಶನಿಗೆ ಒಂದು ಮಳೆ ಹೂ ತಂದು ಕೊಡೋರು ಇರಲ್ಲ ಐದನೇ ದಿವಸ ಮಾತ್ರ ತಮಟೆ ಹೊಡ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಬಂದುಬಿಡ್ತೀರ ಬಿಡೋಕ್ಕೆ ದಯಮಾಡಿ ಈ ರೀತಿ ಮಾಡಬೇಡಿ ಇದೇ ರೀತಿ ನಡೆದಿರ್ತಕ್ಕಂಥದ್ದು ಇವತ್ತು ಕೂಡ ಆ ವ್ಯಕ್ತಿ ಯಾರು ನೇತೃತ್ವ ವಹಿಸಿದ್ದನಲ್ಲ ಅವನ ಇವತ್ತು ಕಾರಾಗೃಹದಲ್ಲಿದ್ದಾನೆ ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಇವತ್ತು ಕೂಡ ಅನುಭವಿಸ್ತಾ ಇದ್ದಾನೆ ಅದಕ್ಕೆ ಹೇಳುವುದು ಎಚ್ಚರಿಕೆಯಿಂದ ನೀವು ಮಹಾಗಣಪತಿ ಪೂಜೆಯನ್ನು ಮಾಡಿ ಹಾಗೆ ಮಹಾಗಣಪತಿಯನ್ನು ಎಷ್ಟು ದಿನ ಕೂರಿಸಬೇಕು ಗುರುಗಳೇ ಹೌದಲ್ವಾ ಒಂದು ದಿನ ಮೂರು ದಿನ ಅಥವಾ ಐದು ದಿನ ಅಥವಾ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂಬತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಜೊತೆಗೆ ನಲವತ್ತೆಂಟು ಐವತ್ನಾಲ್ಕು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಗಣ ಗಣೇಶನನ್ನು ಇಟ್ಕೋಬೋದು ಅಂತ ಗಣೇಶ ಪುರಾಣ ಹೇಳುತ್ತೆ ಆದರೆ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಮಯದಲ್ಲಿ ಜಾಗ್ರತೆಯನ್ನು ವಹಿಸಿ ಗಣೇಶನಿಗೆ ಬುತ್ತಿ ಕಟ್ಟಬೇಕು ಗೌರಮ್ಮನಿಗೆ ಬಾಗಿಣ ಕಟ್ಟಬೇಕು ಜೊತೆಗೆ ಬುತ್ತಿ ಕಟ್ಟಬೇಕು ನಿಯಮಬದ್ಧವಾಗಿ ಷೋಡಶ ಉಪಚಾರ ಪುನಃ ಪೂಜೆಯನ್ನು ಮಾಡಿಸಬೇಕು ಭಕ್ತಿಯಿಂದ ಸ್ವರ್ಣಗೌರಿಗೂ ಮಹಾಗಣಪತಿಗೂ ಪ್ರಾರ್ಥನೆ ಮಾಡಬೇಕು ಯಥಾಸ್ಥಾನ ಊರ್ಧ್ವಾಸಯಾಮಿ ಶೋಭನಾರ್ಥೆ ಕ್ಷೇಮಾಯ ಪುನರಾಗಮನಾಯ ಹೇ ಗಣೇಶ ಈಗ ಹೋಗಿ ಬನ್ನಿ ಮುಂದಿನ ವರ್ಷ ಕರೆದಾಗ ತಪ್ಪದೇ ಬನ್ನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಆಮೇಲೆ ವ್ಯವಸ್ಥಿತವಾಗಿ ಹೊರಡ್ತಕ್ಕಂಥ ಸಮಯದಲ್ಲಿ ಷೋಡಶ ಉಪಚಾರಗಳು ಮಹಾಮಂಗಳಾರತಿ ತೀರ್ಥಪ್ರಸಾದವನ್ನು ಮಾಡಿಕೊಂಡು ನಂತರ ನಾವು ಜಲ ಎಲ್ಲಿದೆಯೋ ಜಲದಲ್ಲಿ ಮುಳುಗಿಸು ಅಂತ ಹೇಳುತ್ತೆ ಏನು ಗಂಗೆಯಲ್ಲಿ ಮುಳುಗಿಸು ಅಂದರೆ ಸಂಪೂರ್ಣವಾಗಿ ಮುಳುಗಬೇಕು ವಿಗ್ರಹ ಮನೆಯಲ್ಲಿ ಕೆಲವರು ಏನು ಮಾಡ್ತಾರೆ ಬಕೆಟ್ ಇಟ್ಕೊಂಡು ಅರ್ಧ ಇಟ್ಬಿಟ್ಟೆ ಅರ್ಧ ಕರಗಿದೆ ಬಿಡು ಅರ್ಧ ಹಾಗೆ ಹೇಳ್ಕೊಳತ್ತೊಳಗಡೆ ಅಂತ ಅನ್ಕೋತಾರೆ ಅದೆಲ್ಲ ಗಂಗೆಯಲ್ಲಿ ಸಂಪೂರ್ಣವಾಗಿ ಮುಳುಗಿಸಬೇಕಂತೆ ಗಣೇಶನನ್ನು ಆಗ ನಮಗೆ ಕಾಲ ಕಾಲಕ್ಕೆ ಮಳೆ ಬೆಳೆ ಆರೋಗ್ಯ ಭಾಗ್ಯ ಇವೆಲ್ಲವೂ ಸಿಗೋದು ಅದಕ್ಕೆ ಹೇಳೋದು ಅಪಚಾರಗಳನ್ನು ನಾವು ಹೆಚ್ಚಾಗಿ ಮಾಡ್ತಾಯಿದ್ದೀವಿ ಅಪಚಾರಗಳನ್ನು ಮಾಡೋದರಿಂದ ಸರಿಯಾದ ಮಳೆ ಬೆಳೆಗಳಾಗಲ್ಲ ಜೊತೆಗೆ ಕ್ಲೈಮೇಟು ಸರಿಯಾಗಿರಲ್ಲ ಚಳಿಗಾಲದಲ್ಲಿ ಶಕೆ ಆಗಿರ್ತಕ್ಕಂಥದ್ದುಂಟು ಸಕೆ ಕಾಲದಲ್ಲಿ ಚಳಿ ಆಗಿರ್ತಕ್ಕಂಥದ್ದುಂಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬೇಸಿಗೆಯಲ್ಲಿ ಮಳೆ ಬಂದಿದೆ ಅರ್ಥ ಮಾಡ್ಕೊಳ್ಳಿ ಔಷಧಿ ಇಲ್ಲದ ರೋಗಗಳು ಬರ್ತಾಯಿದೆ ಅರ್ಥ ಮಾಡಿಕೊಳ್ಳಿ ಈಗಲಾದರೂ ಸರಿಯಾಗಿ ಅರ್ಥ ಮಾಡಿಕೊಂಡು ದೈವಶಕ್ತಿಗೆ ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹೀಗೆ ಗಂಗೆಯ ಬಳಿ ಹೋಗಿ ಅದನ್ನು ಇಟ್ಟು ಗಂಗಾ ಪೂಜೆಯನ್ನು ಮಾಡಿ ಗಂಗೆಯ ಅನುಮತಿಯನ್ನು ಪಡೆದು ನಂತರ ಗೌರಿ ಗಣೇಶನನಿಗೆ ಆರತಿಯನ್ನು ಮಾಡಿ ಷೋಡಶ ಉಪಚಾರಗಳನ್ನು ಮಾಡಿ ಅವರನ್ನು ತಗೊಂಡು ವ್ಯವಸ್ಥಿತವಾಗಿ ಹೋಗಿ ಮೂರು ಬಾರಿ ಬುತ್ತಿಯ ಸಮೇತ ಹೋಗಬೇಕು ಜ್ಞಾಪಕ ಇಟ್ಕೊಳ್ಳಿ ಮೂರು ಬಾರಿ ಮುಳುಗಿಸಿ ನಂತರ ವಿಸರ್ಜನೆಯನ್ನು ಮಾಡು ಅಂತ ಹೇಳುತ್ತೆ ವಿಸರ್ಜನೆಯನ್ನು ಮಾಡಿ ಭಕ್ತಿಯಿಂದ ಗಂಗಾದೇವಿಗೆ ಪ್ರಾರ್ಥನೆ ಮಾಡಿ ಹೇಳಬೇಕಂತೆ ಏ ಗಂಗಾ ಮಾತಾ ಮಹಾಗಣಪತಿಯ ಪ್ರಯಾಣದಲ್ಲಿ ಯಾವ ಲೋಪದೋಷಗಳು ಬಾರದ ಹಾಗೆ ನೋಡಿಕೊ ಅಂತ ಹೇಳಿ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಬೇಕು ಇವತ್ತು ಕೂಡ ಮಾತೆ ಅಂತ ಅಂದರೆ ನದಿಗಳಲ್ಲಿ ಜಲ ಅಂತಕ್ಕಂಥದ್ದು ಹುಟ್ಟುತ್ತೆ ಹನಿ ಹನಿ ಗೂಡಿದರೆ ಹಳ್ಳ 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 ಗೂಡಿದರೆ ಕೆರೆ 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 ಗೂಡಿದರೆ ಹೊಳೆ 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 ಗೂಡಿದರೆ ನದಿ ನದಿ ನದಿಗಳು ಗೂಡಿದರೆ ಸಮುದ್ರ ಹೌದಲ್ವಾ ಇವತ್ತು ನಾವು ಹೇಳ್ತೇವೆ ಒಬ್ಬ ಮನುಷ್ಯ ವ್ಯವಸ್ಥಿತವಾಗಿ ನಾರಾಯಣನ ಸಾನಿಧ್ಯವನ್ನು ಸೇರಬೇಕು ಅಂದರೆ ಕ್ಷೀರಸಾಗರ ಹಾಗೆ ಕೈಲಾಸಕ್ಕೆ ದಾರಿ ಇಂತಕ್ಕಂಥದ್ದು ಗಣೇಶನಿಗೆ ಸಿಗುತ್ತೆ ಅಂತಕ್ಕಂಥದ್ದು ಪ್ರತೀತ ಹಾಗಾಗಿ ಇಂಥ ಒಂದು ಮಹಾಗಣಪತಿಯ ಹಬ್ಬದ ಸಮಯದಲ್ಲಿ ಅಶೌಚಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಜೊತೆಗೆ ಬಹಳಷ್ಟು ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹುಚ್ಚುಚ್ಚಿರೋ ಥರ ಹಾಡಬೇಡಿ ಸಾಧ್ಯವಾದಷ್ಟು ಮೃತಿಕಾ ಮೂರ್ತಿಯನ್ನೇ ಅಂದರೆ ಮಣ್ಣಿನ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸುಮ್ಮನೆ ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ವ್ರತಃ ಇದು ಮಾಡೋಕ್ಕೆ ಹೋಗಬೇಡಿ ಅಂಥ ಒಂದು ಗಣಪತಿ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ಮ ಹತ್ರ ಭಗವಂತ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಟ್ಟಿದ್ದರೆ ಅನಾಥ ಮಕ್ಕಳಿಗಾದರೂ ಸಹಾಯ ಮಾಡಿ ಕಣ್ಣಿಲ್ಲದೆ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಸಹಾಯ ಮಾಡಿ ತುಂಬ ಕಡುಬಡವರು ನಿಮ್ಮ ಅಕ್ಕಪಕ್ಕದ ಏರಿಯಾದಲ್ಲೇ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಕಡು ಬಡವರು ಇರ್ತಾರೆ ಅಂಥವರಿಗೆ ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥವರಿಗೆ ಸ್ವಲ್ಪ ರೇಷನ್ ಕಿಟ್ ಕೊಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಮೇಲಿರೋನು ಕೂಡ ಒಪ್ಕೋತನಂತೆ ಇವನು ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಬಹಳಷ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಕೂಡ ಇದ್ದಾನೆ ಇದರಿಂದ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದನ್ನು ಇವನಿಗೆ ಕೊಡಬೇಕು ಅಂತ ಭಗವಂತನೇ ತೀರ್ಮಾನವನ್ನು ಮಾಡ್ತಾನಂತೆ ಇಂಥ ಒಂದು ಮಹಾಗಣಪತಿ ಪೂಜೆಯನ್ನು ಮಾಡಬೇಕಾದಾಗ ಅಪಚಾರಗಳನ್ನು ಮಾಡಬೇಡಿ ಉಪಚಾರ ಮಾಡ್ತೀನಿ ಅಂತ ಹೇಳಿಕೊಂಡು ಅಪಚಾರಗಳನ್ನು ಮಾಡಿ ಆ ಅಪಚಾರಗಳಲ್ಲಿ ಕಷ್ಟಕಾರ್ಪಣ್ಯಗಳನ್ನು ಪ್ರಾಪ್ತಿಗೊಳಿಸ್ಕೋಬೇಡಿ ನಾವು ಭಗವಂತನ ಸಾನಿಧ್ಯದಿಂದ ಭಗವಂತ ಇಲ್ಲಿ ಕಳಿಸಿದ್ದಾನೆ ಯಾವುದೋ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸದಿಂದ ಮಾನವರಾಗಿ ನಾವು ಜನನವಾಗಿದ್ದೇವೆ ಈ ಜನ್ಮದಲ್ಲಿ ವ್ಯವಸ್ಥಿತವಾಗಿ ನಾವು ನಿಯಮಬದ್ಧವಾಗಿ ಆಚರಣೆಗಳನ್ನು ಮಾಡಿಕೊಂಡು ದೈವಭಕ್ತರಾಗಿ ಇದ್ದರೆ ಮುಂದಿನ ಜನ್ಮದಲ್ಲಿ ದೇವ ಮಾನವರಾಗಿ ನಾವು ಜನನವಾಗ್ತೀವಿ ಅಂತ ಹೇಳುತ್ತೆ ಗರುಡ ಪುರಾಣ ಹಾಗೆ ಇಂಥ ಒಂದು ಮಹಾಗಣಪತಿಯ ಸಾನ್ನಿಧ್ಯ ಅಂತಕ್ಕಂಥದ್ದು ನಿಮಗೆ ಬೇಕು ಅಂತ ಅನ್ನೋದಾದರೆ ನಿಯಮಬದ್ಧವಾಗಿ ಮಾಡಿ ಮನೆಯಲ್ಲಿ ನೀವು ನೋಡ್ಬೋದು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಭಾಳಷ್ಟು ಜನ ಹೇಳ್ತೀರಾ ಗುರುಗಳೇ ಎಸ್ ಎಸ್ ಎಲ್ ಸಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ನನ್ನ ಮಗ ಪಿ ಯು ಸಿಗೆ ಓದೇ ಹೋದ ಗುರುಗಳೇ ಪೂರ್ತಿ ನಲ್ವತ್ತು ಪರ್ಸೆಂಟ್ ಬಂದ್ಬಿಟ್ಟಿದ್ದಾನೆ ಜಸ್ಟ್ ಪಾಸ್ ಅಷ್ಟೇ ಅಂತ ಹೇಳ್ತಕ್ಕಂಥ ಕುಟುಂಬಗಳು ಭಾಳಷ್ಟು ಜನ ಇದ್ದೀರ ಅದಕ್ಕೆ ವಿದ್ಯಾಗಣಪತಿ ಅಂತ ನಾವು ಹೇಳ್ತೀವಿ ವಿದ್ಯೆಯ ಅಭಿವೃದ್ಧಿ ಆಗಬೇಕು ಮನೆಯಲ್ಲಿ ಒಳ್ಳೆಯ ಜ್ಞಾನ ಆಗಬೇಕು ಅಜ್ಞಾನ ಅಂತಕ್ಕಂಥದ್ದು ತೊಲಗಬೇಕು ಅನ್ನೋದಾದರೆ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಬೇಕು ಇಲ್ಲಿ ಮಹಾಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಕಾಮ ಕ್ರೋಧ ಮದ ಮತ್ಸರ್ಯ ಇವೆಲ್ಲವನ್ನು ಬಿಟ್ಟು ಮಹಾಗಣಪತಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಮಹಾಗಣಪತಿಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನಾನು ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೇನೆ ಬೇಕಾದರೆ ಪ್ರಯತ್ನವನ್ನು ಪಟ್ಟು ನೋಡಿ ಮಹಾಗಣಪತಿಯನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಧರ್ಮೋ ರಕ್ಷಿತಿ ರಕ್ಷಿತ ಅನ್ನೋ ಒಂದು ಮಂತ್ರದ ಸತ್ಯ ಸತ್ಯವಾಗಿ ನಡೀತಕ್ಕಂಥದ್ದು ಅದಕ್ಕೆ ಹಿರಿಯರು ಹೇಳ್ತಾರೆ ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇವರನ್ನೆಲ್ಲರನ್ನು ಕೂಡ ರಕ್ಷಣೆ ಮಾಡುತ್ತೆ ದೊಡ್ಡವರು ಹೇಳ್ತಾರೆ ಧರ್ಮೋ ರಕ್ಷಿತಿ ರಕ್ಷಿತ ಹೇಗೆ ವೃಕ್ಷೋ ರಕ್ಷಿತಿ ರಕ್ಷಿತ ಅಂದರೆ ನೋಡಿ ಒಂದು ಗಿಡವನ್ನು ಹಾಕಿ ಮರವನ್ನು ಬೆಳೆಸಿ ಆ ಮರ ನೆರಳು ಕೊಡುತ್ತೆ ಗಾಳಿ ಕೊಡುತ್ತೆ ಆಮ್ಲಜನಕ ಕೊಡುತ್ತೆ ಅದು ಒಳ್ಳೆ ಫ್ರೂಟ್ ಮರ ಆಯಿತು ಅಂತಂದರೆ ಒಳ್ಳೆ ಹಣ್ಣನ್ನು ಕೊಡುತ್ತೆ ತಿನ್ನಲಿಕ್ಕೆ ಹೌದಲ್ವಾ ಹಾಗೆ ಧರ್ಮವೂ ಕೂಡ ಅಷ್ಟೆ ಹಾಗಾಗಿ ಮಹಾಗಣಪತಿಯನ್ನು ಪ್ರತಿಯೊಬ್ಬರೂ ಆರಾಧನೆಯನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆ ಮಹಾಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಈ ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ಬರ್ತಕ್ಕಂಥ ಸಾರಾಂಶವನ್ನು ಸಂಪೂರ್ಣವಾಗಿ ತಿಳ್ಕೊಳ್ ತಿಳ್ಕೊಳ್ಳಿ ಜೊತೆಗೆ ಆ ಮಹಾಗಣಪತಿಯ ಅನುಗ್ರಹದಿಂದ ಸುಖ ಜೀವನ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನಡೆಸಿ ಅಂತ ಹೇಳಿ ನಾನು ಕೂಡ ಸ್ವರ್ಣಗೌರಿಯ ಸಮೇತ ವರಸಿದ್ಧಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು.